ಪೊಲೀಸ್ಗೆ ಸ್ವಾಗತ. ಕೊರೋನಾ ಲಾಕ್ಡೌನ್ ಹಿನ್ನೆಲೆ ರಾಜ್ಯಾದ್ಯಂತ ನಮ್ಮ ಪೊಲೀಸರು ಹಗಲು ರಾತ್ರಿ ಎನ್ನದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಆದರೆ ಕೋಲಾರ ಜಿಲ್ಲೆಯ ಆಂಧ್ರ ಗಡಿಯ ಚೆಕ್ಪೋಸ್ಟ್ನಲ್ಲಿರೋ ಪೊಲೀಸರು ಮಾತ್ರ ಕೊರೋನಾ ಹೆಸರಲ್ಲಿ ಹಗಲು ರಾತ್ರಿ ಲೂಟಿಗೆ ಹಿಡಿದಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಕ್ರಾಸ್ನಲ್ಲಿ ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಅಂತಾರಾಜ್ಯ ಚೆಕ್ಪೋಸ್ಟ್ ತೆರೆಯಲಾಗಿದೆ. ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ಸ್ಥಳೀಯ ಪಂಚಾಯಿತಿಯ ಸಿಬ್ಬಂದಿಯೂ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕೊರೋನಾ ಲಾಕ್ಡೌನ್ ಹಿನ್ನೆಲೆ ಅಂತಾರಾಜ್ಯ ಚೆಕ್ಪೋಸ್ಟ್ ತೆರೆಯಲಾಗಿದ್ದು ನಿತ್ಯ ಆಂಧ್ರದಿಂದ ಬೆಂಗಳೂರಿನ ಕಡೆಗೆ ಹಾಗೂ ಬೆಂಗಳೂರಿನಿಂದ ಆಂಧ್ರಕ್ಕೆ ತೆರಳಲು ಸಾವಿರಾರು ವಾಹನಗಳು ಇಲ್ಲಿ ಓಡಾಡುತ್ತಿದೆ. ಅಗತ್ಯ ವಸ್ತುಗಳ ವಾಹನ ಸಂಚಾರ ಓಡಾಟ ಹೊರತಾಗಿ ಓಡಾಡುವ ವಾಹನ ಸಂಚಾರವನ್ನೇ ಬಂಡವಾಳ ಮಾಡಿಕೊಂಡಿರುವ ಗೌನಿಪಲ್ಲಿ ಪೊಲೀಸ್ ಠಾಣೆಯ ಪೊಲೀಸರು ಹಾಗೂ ಹೋಮ್ಗಾರ್ಡ್ಗಳು ವಾಹನ ಸವಾರರ ಸುಲಿಗೆ ಮಾಡುತ್ತಿದ್ದಾರೆ. ಪ್ರತಿ ಕಾರಿನ ತಪಾಸಣೆ ಮಾಡುವ ಸೋಗಿನಲ್ಲಿ ಒಂದೊಂದು ವಾಹನ ಚಾಲಕರ ಬಳಿ 200, 300, 500 ಹಾಗೂ 1,000 ರೂಪಾಯಿವರೆಗೂ ಹಣ ವಸೂಲಿ ಮಾಡಿಕೊಂಡು ವಾಹನಗಳನ್ನು ಅಕ್ರಮವಾಗಿ ಬೆಂಗಳೂರು ಹಾಗೂ ಆಂಧ್ರದ ಕಡೆಗೆ ಸಂಚರಿಸಲು ಬಿಡುತ್ತಿದ್ದಾರೆ. ಅಂತಾರಾಜ್ಯ ಚೆಕ್ಪೋಸ್ಟ್ಗಳಲ್ಲಿನ ಅಕ್ರಮ ಬಯಲಿಗೆ ಎಳೆಯಲು E7 ವಾಹಿನಿ ರಹಸ್ಯ ಕಾರ್ಯಾಚರಣೆ ನಡೆಸಿದ್ದು ಚೆಕ್ಪೋಸ್ಟ್ನಲ್ಲಿ ಪೊಲೀಸರ ರೋಲ್ ಕಾಲ್ ಬಯಲಿಗೆ ಬಂದಿದೆ. ಗೌನಿಪಲ್ಲಿ ಪೊಲೀಸ್ ಠಾಣೆ ಕಾನ್ಸ್ಟೇಬಲ್ ಶ್ರೀನಿವಾಸ್ ಹಾಗೂ ಹೋಮ್ಗಾರ್ಡ್ ಹನುಮಪ್ಪ ಎನ್ನುವರು 200 ರೂಪಾಯಿ ಕೊಟ್ಟರೆ ಸಾಕು, ಅನುಮತಿ ಇಲ್ಲದ ವಾಹನಗಳು ಎಲ್ಲಿಗೆ ಬೇಕಾದರೂ ಸಂಚರಿಸಲು ದಾರಿ ಮಾಡಿಕೊಡ್ತಿದ್ದಾರೆ. ಆಂಧ್ರದಿಂದ ಬೆಂಗಳೂರಿಗೆ ಮೀನು ಸಾಗಾಟ ಮಾಡುತ್ತಿದ್ದ ಆಂಧ್ರದ ಮಿನಿ ಟೆಂಪೋ ವಾಹನದ ಬಳಿಯೂ ಪೊಲೀಸರು 200 ರೂಪಾಯಿ ಹಣ ಪಿಕ್ಕಿದ್ದು, ನಾವು ಆಗಾಗ್ಗೆ ಬಂದು ಮೀನು ಮಾರಾಟ ಮಾಡಿಕೊಂಡು ಹೋಗ್ತಿದ್ದೇವೆ, ಪೊಲೀಸರೇ ಹಣ ಕೇಳಿ ತಗೊಳ್ತಿದ್ದಾರೆಂದು ಆಂಧ್ರದ ಚಾಲಕರು ತಿಳಿಸಿದ್ದಾರೆ. ಪೊಲೀಸರ ಚೆಕ್ಪೋಸ್ಟ್ ರೋಲ್ ಕಾಲ್ ಬಗ್ಗೆ ಸ್ಥಳೀಯ ರೈತ ಪರ ಹಾಗೂ ಕಾರ್ಮಿಕ ಪರ ಹೋರಾಟಗಾರರು ಕಿಡಿಕಾರಿದ್ದು ಕೂಡಲೇ ಇಂತಹ ದಂಧೆ ನಿಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ವರದಿ ರಫೀವುಲ್ಲಾ, E7 ನ್ಯೂಸ್, ಶ್ರೀನಿವಾಸ್ಪುರ. ಯಾಕಣ್ಣ ಸ್ಟಾಪ್ ಮಾಡಿರೋದು? ಬೆಂಗಳೂರು ಹೋಗ್ತಾ ಇದ್ದೀವಿ. ಅಣ್ಣ ಸರ್, ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ದೇವನಹಳ್ಳಿಯಲ್ಲಿ. ಇಲ್ಲ ಸರ್, ಪೇಷಂಟ್ ಯಾರಿಲ್ಲ. ಹೌದು ಸರ್. ಸರ್, ಎಲ್ಲಿಂದ ಬರ್ತಾ ಇರೋದು? ಮದನಪಲ್ಲಿ. ಮದನಪಲ್ಲಿ ಅಲ್ಲೇ ನಡೀರಿ, ಲಾಕ್ಡೌನ್ ಕ್ಲಿಯರ್ ಆದ್ಮೇಲೆ ಬರಬೇಕು. ಬಿಡ್ತಾ ಇಲ್ಲ.
ಮದನಪಲ್ಲಿಗೆ ಹೋಗಿದ್ದೆ. ಮದನಪಲ್ಲಿಗೆ ಹೋಗಿದ್ವಿ ನಮ್ಮ ದೇವನಹಳ್ಳಿ ಸ್ವಂತ ಮದನಪಲ್ಲಿಗೆ ಹೋಗಿದ್ವಿ ಅಣ್ಣ. ಏನು ಹೋಗಿದ್ವಿ ಅಣ್ಣ? ಮದನಪಲ್ಲಿಯಲ್ಲಿ ಹಿಂಗೆ ಯಾರೋ ಐಟಮ್ಸ್ ಕೊಡಬೇಕಾಗಿತ್ತು, ಯಾರಿಗೋ ಮೊಬೈಲ್ ಐಟಮ್ಸ್ ಏನು ಕೊಡಬೇಕಾಗಿತ್ತು, ಡಿಸ್ಪ್ಲೇ ಅದು ಇದೆಲ್ಲ. ಯಾವೂರು ನಿಮ್ಮದು ಸರ್? ಯಾವೂರು ನಿಮ್ಮದು? ಯಾವ ಊರು ಮಿದಿ? ಎಲ್ಲೂರು ಸರ್. ಎಲ್ಲೂರು ಸರ್. ಎಲ್ಲೂರಾ? ಪೊಲೀಸ್ ಡಬಲ್ ಚೂಸ್ಕೊಂಡ್ರೆ ನಿಮ್ಮ ದಗ್ಗರ ಎಂತ ಇಂಗ್ಲೀಷ್ 200 ರುಪೀಸಾ? ಎಂದಕ್ಕೂ ಡಬಲ್ ಇಚ್ಚಿಂದ ಒಳಗೆ ಹಾಂ ಚಾಪ್ಲ ಅಡಿಗಾರ ಒಳ್ಳೆ ಡಬ್ಬಲು ಮೀರೇ ಇಚ್ಚಾರ ಒಳ್ಳೆ ಅಡಗ್ತಾರಾ? ಮೀರು ಎನ್ ಸತಿ ವಚ್ಚಾರ ಗಿಡಕ್ಕೆ? ಈ ಕಾರ್ ಅವ್ರ ಹತ್ರ ಎಲ್ಲ ದುಡ್ಡು ತಗೊಂತಿದ್ರ ಯಾಕೆ ನೀವು ಅಲ್ಲಿ ತಗೊಂತಿದ್ದೀರಲ್ಲ ಯಾಕೆ ಅಲ್ಲಿ ತಗೊಂಡಿದ್ರಲ್ಲ ನೀವು ಯಾಕೆ ದುಡ್ಡು ತಗೊಂತಾರೆ? ರೂಮ್ ಗಾಡಿ ನೀವು ನೀವು ತೊಗೊಂಡಿಲ್ವ? ಏನು ನಿಮ್ಮ ಹೆಸರು? ಹೌದಾ? ಡ್ಯೂಟಿ ಮುಗಿತಾರೆ ರಾತ್ರಿ ಡ್ಯೂಟಿ? ಹಾಂ ಸರ್, ಖಂಡಿತ ಇದು ನಡೀತಾ ಇದೆ, ಎಲ್ಲ ನಮ್ಮ ಗಮನಕ್ಕೆ ಬರ್ತಾ ಇದೆ. ಈಗ ಇತ್ತೀಚಿನ ಒಂದು ಕೊರೋನಾ ಲಾಕ್ಡೌನ್ನ ಭಾಗವಾಗಿ ಈಗ ಪೊಲೀಸ್ ಇಲಾಖೆ ಜೊತೆಗೆ ಎಲ್ಲ ಇಲಾಖೆಗಳು ಕೂಡ ಇವತ್ತು ಸಾರ್ವಜನಿಕರಿಂದ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡುವಂಥ ಒಂದು ದಂಧೆ ಆಗಿದೆ ಸರ್ ಇವತ್ತು. ಯಾಕಂತಂದರೆ ಇವತ್ತು ಸಾರ್ವಜನಿಕರಿಂದ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಹಣ ವಸೂಲಿ ಮಾಡ್ತಾಯಿದ್ರು, ಇವತ್ತು ಅವೆಲ್ಲ ನಿಂತೋಗಿದ್ದಾವೆ. ಈಗ ಏನು ಮಾಡೋದು? ಸಾರ್ವಜನಿಕರು ನಿತ್ಯ ಅವಶ್ಯಕತೆಗಳಿಗಾಗಿ ಓಡಾಡಲೇಬೇಕಾದಂಥ ಅನಿವಾರ್ಯತೆ ಬಂದಿದೆ. ಒಂದು ಹಾಸ್ಪಿಟ್ಲ್ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಕ್ಲಿನಿಕ್ಗೆ ಹೋಗ್ಬರ್ಬೇಕು ಅಥವಾ ಮೆಡಿಕಲ್ ಸ್ಟೋರ್ಗೆ ಹೋಗ್ಬರ್ಬೇಕು ಅಂತಕ್ಕಂಥದ್ದು ಅಥವಾ ಹಾಲು ಇತರೆ ನಮ್ಮ ಸಾರ್ವಜನಿಕರ ಅವಶ್ಯಕತೆಗಳ ಪೂರೈಕೆಗಾಗಿ ಜನ ಓಡಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಸರ್. ಅದಕ್ಕಾಗಿ ಇವತ್ತು ಸಾವಿರಾರು ರೂಪಾಯಿಗಳು ಇವತ್ತು ರೈತರು ಅಥವಾ ಸಾರ್ವಜನಿಕರು ಇವತ್ತು ಪೊಲೀಸ್ ಇಲಾಖೆಯವರಿಗೆ ದಂಧೆಯಾಗಿ ಇವತ್ತು ಕೊಡಬೇಕಾದಂಥ ಅನಿವಾರ್ಯತೆ ಉದ್ಭವ ಆಗಿದೆ. ಇದಕ್ಕೆ ನೇರವಾಗಿ ಇಲ್ಲಿ ಲೋಕಲ್ ಆಗಿರ್ತಕ್ಕಂಥ ಅಧಿಕಾರಿಗಳು ಮಾತ್ರ ಅಲ್ಲ ಸರ್, ಮೇಲುಮಟ್ಟದಿಂದ ಇರುವಂಥ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಅದನ್ನು ನಾವಿವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ, ಕೋಲಾರ ಜಿಲ್ಲಾ ಸಮಿತಿ ಮತ್ತು ಶ್ರೀನಿವಾಸಪುರ ತಾಲೂಕು ಸಮಿತಿ ಇವತ್ತು ಅದನ್ನು ಖಂಡನೆ ಮಾಡ್ತಾ ಇದ್ದೀವಿ. ಪಕ್ಕವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಅಲ್ಲಿ ತಪಾಸಣೆ ಮಾಡಬೇಕಂದ್ರೆ ಒಬ್ಬ ನರ್ಸನ್ನಲ್ಲಿ ಇಟ್ಬೇಕು ಸರ್, ಅದ್ರ ಜೊತೆಗೆ ಒಬ್ಬ ಪೊಲೀಸ್ ಅವರು ಇರಬೇಕು, ಅದ್ರ ಜೊತೆಗೆ ಸಂಬಂಧಪಟ್ಟ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಲ್ಲಿ ಇರಬೇಕು. ಯಾರಿಲ್ಲ ಬೇರೆ ಇಲಾಖೆಯ ಅಧಿಕಾರಿಗಳು ಆರಾಮಾಗಿ ಈ ವಸೂಲಿ ಆಗುವಂಥ ಹಣದಲ್ಲಿ ಏನು ಬರ್ತದೋ ಅದನ್ನು ತಗೊಂಡು ಇವರು ಆರಾಮಾಗಿ ಮಜಾ ಮಾಡ್ತಾ ಇದ್ದಾರೆ ಸರ್. ನಾವು ಹೇಳ್ತಾ ಇದ್ದೀವಿ ಈ ಚೆಕ್ಪೋಸ್ಟ್ಗಳಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಮಾಡುವಂಥ ಅಧಿಕಾರಿಗಳನ್ನು ಹಾಕಬೇಕು. ಈಗೇನು 200 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಸರ್, ನೀವು 200 ರೂಪಾಯಿ ಅಂತ ನೀವು ಹೇಳ್ತಾ ಇದ್ದೀರಿ, 200 ರೂಪಾಯಿ ಅಲ್ಲ ಖಂಡಿತ. ನಾವು ನಮ್ಮ ಗಮನಕ್ಕೆ ಇರುವಂಥದ್ದು 1000 ರೂಪಾಯಿ ತನಕ ತಗೊಳ್ತಾ ಇದ್ದಾರೆ ಸರ್. ಇದು ತುಂಬ ಅನ್ಯಾಯ ಆಗ್ತಾ ಇದೆ ಸಾರ್ವಜನಿಕರಿಗೆ, ಅದು ಅನಿವಾರ್ಯತೆ ಅವರಿಗೆ. ಇನ್ನು ಅದನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಂದ್ರೆ ಅವ್ರು ಬಿಡುವುದಿಲ್ಲ, ಹೋಗುವುದಿಲ್ಲ ಸರ್. ಯಾರಿಗೂ ಇವತ್ತು ಕರ್ನಾಟಕ ಸರ್ಕಾರ ಪರ್ಮಿಷನ್ಗಳು ಕೊಡ್ತಾ ಇಲ್ಲ ಓಡಾಡಲಿಕ್ಕೆ. ಆದರೆ ಈ ರೀತಿಯಲ್ಲಿ ದಂಧೆ ಮಾಡಲಿಕ್ಕೆ ಆ ಸರ್ಕಾರನೇ ಮುಂದಾಗಿದೆ.